ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ತೀರ್ಥರಾಮೇಶ್ವರ ಎನ್ನುವ ಒಂದು ಒಳ್ಳೆಯ ಪ್ರಕೃತಿ ಮಡಿಲಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಇವತ್ತು ನೋಡೋಣ ನಾನು ಈ ಒಂದು ಪ್ರದೇಶವನ್ನು ಒಂದು ಬಿಡುವು ಮಾಡಿಕೊಂಡು ನೋಡಲಿಕ್ಕೆ ಅಂತ ಬಂದೆ ತುಂಬಾ ಸೊಗಸಾಗಿರ್ತಕ್ಕಂಥ ಒಂದು ಜಾಗ ನಿಮಗೆ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಅಂದರೆ ಬೆಟ್ಟ ಗುಡ್ಡವನ್ನು ಹತ್ಕೊಂಡು ಮೇಲ್ಗಡೆ ಇರ್ತಕ್ಕಂಥ ಒಂದು ಜಾಗ ಇದು ತುಂಬಾ ಚೆನ್ನಾಗಿದೆ ಇದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಪಕ್ಕ ನ್ಯಾಮ್ತಿ ತಾಲೂಕು ಅಂತ ಬರುತ್ತೆ ಅಲ್ಲಿ ಬೆಳಗುತ್ತಿ ಹುಬ್ಬಳ್ಳಿಲಿ ಬರ್ತಕ್ಕಂಥ ಒಂದು ರಾಮೇಶ್ವರ ಎಂಬ ಒಂದು ಜಾಗದಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ ಸೊ ಇದಕ್ಕೆ ಹೋಗುವಂಥ ಒಂದು ಜರ್ನಿನೇ ತುಂಬ ಮಜವಾಗಿತ್ತು ನನಗೆ ನಾವು ಹೊನ್ನಾಳಿ ಕಡೆಯಿಂದ ಜರ್ನಿನ ಶುರು ಮಾಡ್ಕೊಂಡ್ವಿ ಸೊ ಈ ಥರ ನಿಮಗೆ ರೋಡ್ ಕಂಡು ಬರುತ್ತೆ ಹೋಗ್ತಾ ಹೋಗ್ತಾ ಮೇಲುಗಡೆ ನೋಡಿ ಆಕಾಶ ಯಾವುದೋ ಒಂದು ಬಿಳಿ ಸೀರೆನ ಉಟ್ಕೊಂಡು ಮೇಲ್ಗಡೆ ಹೊದ್ಕೊಂಡಿದೆಯೇನೋ ಅನ್ನೋ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿಲ್ವಾ ಹೂವಿನ ಸೀರೆ ಹುಟ್ಟಿದೆ ಅಂತ ಅನಿಸ್ತಾ ಇಲ್ವ ನಿಮಗೆ ಅಷ್ಟು ಒಳ್ಳೆಯ ಒಂದು ಪ್ರಕೃತಿ ಮಡಿಲಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ನೋಡಿ ಅವತ್ತು ನಾವು ಮಳೆ ಒಂದು ಇದು ಮಳೆಗಾಲ ಆಗಿರೋದರಿಂದ ಮಳೆ ಬರ್ತಾಯಿತ್ತು ಲೈಟಾಗಿ ಬಂದು ಬಂದು ಹೋಗ್ತಾ ಇದ್ದರಿಂದ ನಮ್ಗೆ ಒಂಥರ ಒಳ್ಳೆ ಒಂದು ಕ್ಲೈಮೇಟಲ್ಲಿ ನಾವು ಹೋಗ್ತಾ ಇದ್ವಿ ಅಂತ ಅನ್ನಿಸ್ತು ನೋಡಿ ಅಲ್ಲಿ ಮುಂದೆ ಕಾಣಿಸ್ತಿದ್ದಿಲ್ಲ ಆ ಬೆಟ್ಟದ ಮೇಲೆ ಹೋದರೆ ನಿಮಗೆ ಈ ಒಂದು ತೀರ್ಥರಾಮೇಶ್ವರ ಅಂತಕ್ಕಂಥ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಒಳ್ಳೆ ಬ್ಯೂಟಿಫುಲ್ ಆಗಿದೆ ಅಲ್ವಾ ಪ್ರಕೃತಿ ನೋಡಿರಿ ಎಷ್ಟು ಮಜವಾಗಿದೆ ಆಹಾ ಈ ಹೋಗ್ತಕ್ಕಂಥ ದಾರಿ ಆಹಾ ಅದು ಎಷ್ಟು ಸುಖವಾಗಿದೆ ನೋಡಿ ನೋಡಲಿಕ್ಕೆ ಇಲ್ಲಿಂದ ನಾವೇನು ಮಾಡಬೇಕು ಮುಂದೆ ಹೀಗೆ ಇದೇ ರೋಡಲ್ಲಿ ಸ್ಟ್ರೈಟ್ ನಿಮ್ಗೆ ಹೋದ್ಮೇಲೆ ಒಂದು ಅಲ್ಲಿ ಇರ್ತಕ್ಕಂಥ ಪ್ಲೇಸ್ ತುಂಬಾ ಎಕ್ಸೈಟೆಡ್ ಆಗಿದೆ ಇಲ್ಲಿಂದ ನೀವು ಸ್ವಲ್ಪ ದೂರ ಹೋದರೆ ಇಲ್ಲಿ ಬಲಗಡೆಗೆ ನಿಮಗೆ ಹತ್ಕೊಂಡು ಹೋಗ್ಲಿಕ್ಕೆ ಒಂದು ಸ್ವಲ್ಪ ಜಾಗ ಇದೆ ಅಂದರೆ ಕಾಲ್ನಡಿಗೆಲಿ ಕೂಡ ನೀವು ಬೆಟ್ಟವನ್ನು ಹತ್ಬೋದು ಬೇಡಪ್ಪ ಅಂತ ಹೇಳಿದರೆ ಈ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನಿಮಗೆ ಬೈಕಲ್ಲಿ ಹೋಗ್ಬಿಡ್ಬೋದು ಅಥವಾ ಕಾರಲ್ಲಿ ಹೋಗ್ಬಿಡ್ಬೋದು ಅಷ್ಟೇ ಚಿಕ್ಕ ಬೆಟ್ಟ ತುಂಬಾ ಕರು ಇರೋ ಇರುವಂಥ ಒಂದು ಬೆಟ್ಟ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ನೀವು ಬೈಕಲ್ಲಿ ಹೋಗಲಿ ಕಾರಲ್ಲಿ ಹೋಗಲಿ ಯಾವುದ್ರಲ್ಲಿ ಹೋದರೂ ಕೂಡ ನಿಮಗೆ ತುಂಬ ಒಳ್ಳೆಯ ಮಜಾ ಸಿಗುತ್ತೆ ನೋಡಲಿಕ್ಕೆ ಸುತ್ತ ಗ್ರೀನರಿ ಬೆಟ್ಟ ಗುಡ್ಡ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರದೇಶ ಏನಂತ ಹೇಳಿದರೆ ಬರೀ ಗಿಡ ಮರಗಳನ್ನ ತುಂಬಿಕೊಂಡಿರ್ತಕ್ಕಂಥ ಒಂದು ಜಾಗ ಇದು ಹಿಂದೆ ಅಂದರೆ ನಮ್ಮ ರಾಮಾಯಣ ಕಾಲದಲ್ಲಿ ಶ್ರೀರಾಮ ಮತ್ತು ಸೀತೆಯವರು ವನವಾಸಕ್ಕೆ ಬಂದಾಗ ಅವರು ಇಲ್ಲಿ ಈಶ್ವರನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದರು ಅನ್ನೋದು ಇಲ್ಲಿಯ ಜನರ ನಂಬಿಕೆ ಇತಿಹಾಸ ಕೂಡ ಸೊ ಇದು ತದನಂತರ ಇಲ್ಲೇನಾಗುತ್ತೆ ನಿಮಗೆ ಈ ಒಂದು ಕಾಸಿಯಿಂದ ಗಂಗೆ ಅಂದರೆ ನೀರಿನ ನೀರು ಇಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ಒಂದು ನಂಬಿಕೆ ಇದೆ ಸೊ ಆ ನೀರನ್ನು ನಿಮಗೆ ಮೇಲೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ತಿರುವಳಗಿರ್ತಕ್ಕಂಥ ಒಂದು ರೋಡು ತುಂಬಾ ಚೆನ್ನಾಗಿತ್ತು ಬೆಟ್ಟದ ತುದಿಯತ್ತ ನಮ್ಮ ಪಯಣ ಸಾಗಿದೆ ಬ್ಯೂಟಿಫುಲ್ ಆಗಿತ್ತು ಇನ್ನೇನು ಬಂದೇ ಬಿಟ್ವಿ ನಾವು ನೋಡಿ ಇದೆ ಕಾಣಿಸ್ತಾ ಇದೆಯಲ್ವಾ ಇದು ತೀರ್ಥರಾಮೇಶ್ವರ ಅಂತ ಜಾಗ ನಾವಿಲ್ಲಿ ಗಾಡಿ ಪಾರ್ಕ್ ಮಾಡೋಣ ನೋಡಿ ತೋರಿಸ್ತೀನಿ ಬನ್ನಿ ನಿಮಗೆ ದೇವಸ್ಥಾನನ ನೇರವಾಗಿ ನಾವು ಗರ್ಭಗುಡಿಗೆ ಬಂದ್ಬಿಟ್ಟಿದ್ದೀವಿ ಸೊ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಈಶ್ವರಂಗೆ ಅಂದರೆ ಈ ರಾಮೇಶ್ವರ ಈಶ್ವರನಿಗೆ ನಂದಿ ಇಲ್ಲಿ ನಿಮಗೆ ಇರ್ತಕ್ಕಂಥ ಒಂದು ಜಾಗ ಸೊ ಇದು ತುಂಬಾ ವಿಶೇಷ ಅಂತ ಹೇಳ್ತಾರೆ ನಿಮಗೆ ತದನಂತರ ಪಕ್ಕದಲ್ಲಿ ನಿಮಗೆ ಇದು ಇದು ರಾಮೇಶ್ವರ ಜ ದೇವಸ್ಥಾನ ಆದರೆ ಪಕ್ಕದಲ್ಲಿ ನಿಮಗೆ ಚತುರ್ಮುಖಿ ಬ್ರಹ್ಮನ ಒಂದು ದೇವಸ್ಥಾನ ಇದೆ ಅದು ಕೆಲವೇ ಕೆಲವು ಜಾಗಗಳಲ್ಲಿರ್ತಕ್ಕಂಥದ್ದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲಿ ರಾಮೇಶ್ವರ ಕೂಡ ಒಂದು ವಿಶೇಷವಾಗಿ ಚತುರ್ಮುಖ ಬ್ರಹ್ಮನಿಗೆ ಪೂಜೆಗಳು ನಡೆಯಲ್ಲಂತೆ ಸೊ ಇಲ್ಲಿ ನಿಮಗೆ ಒಂದೊಳ್ಳೆ ಪೂಜೆಯನ್ನು ಮಾಡ್ತಾರೆ ದೇವಸ್ಥಾನ ಇದೆ ಇದು ರಾಮೇಶ್ವರ ದೇವಸ್ಥಾನದ ಒಳಗ ಬರ್ತಕ್ಕಂಥ ಒಂದು ಇದು ಕ ಕಂಪ್ಲೀಟ್ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು ಒಂದೊಳ್ಳೆ ಪೂಜೆ ಕೂಡ ನಾವಿಲ್ಲಿ ಮಾಡಿಸ್ಕೋಬೋದು ಪೂಜೆ ಮಾಡಿದಾದಮೇಲೆ ಆ ದೇವರ ಆಶೀರ್ವಾದ ಪೈ ಪಡೆದುಕೊಂಡು ನಾವು ನಿಮ್ಮ ಬನ್ನಿ ಇನ್ನೊಂದು ವಿಶೇಷ ತೋರಿಸ್ತೀನಿ ಇಲ್ಲಿ ನಂದಿ ಮತ್ತು ಈಶ್ವರ ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿದೆ ರಾಮೇಶ್ವರ ಪಕ್ಕದಲ್ಲೇ ನಿಮಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಚತುರ್ಮುಖಿ ಬ್ರಹ್ಮನ ಒಂದು ದೇವಸ್ಥಾನ ಇದೆ ನೋಡಿ ಈ ಒಂದು ಬ್ರಹ್ಮ ಆ್ಯಕ್ಚುಲಿ ಎಲ್ಲ ಕಡೆ ಇಲ್ಲ ಅಂತ ಹೇಳ್ತಾರೆ ತುಂಬಾ ಕಡಿಮೆ ಜಾಗಗಳಲ್ಲಿ ಇವರ ಪೂಜೆ ನಡೆಯುತ್ತೆ ಅಂತ ಹೇಳ್ತಾರೆ ಸೊ ಇದು ಇಲ್ಲಿ ನಿಮಗೆ ವಿಶೇಷ ಅಂತ ನಾನು ಇಲ್ಲಿ ಹೇಳ್ಬೋದು ತದನಂತರ ನಿಮಗೆ ಈ ಒಂದು ಪ್ರಕೃತಿ ಏನಿದೆ ಅಲ್ವಾ ನೋಡಿ ಹಿಂದ್ಗಡೆ ತುಂಬ ದೊಡ್ಡ ಬೆಟ್ಟ ನಾವು ಆ್ಯಕ್ಚುಲಿ ಕಣ್ಣಿಂದ ಅದು ನೋಡಲಿಕ್ಕೆ ತುಂಬ ಚೆಂದ ಪಕ್ಕದಲ್ಲಿ ಇನ್ನೊಂದು ವಿಶೇಷ ನಿಮಗೆ ಹೇಳ್ತೀನಿ ನಾನು ಏನಪ್ಪ ಅಂತ ಹೇಳಿದರೆ ನಿಮಗೆ ನಾನು ಆಗಲೇ ಹೇಳಿದಂಗೆ ಕಾಶಿಯಿಂದ ನೀರು ಬರುತ್ತೆ ಕಾಶಿ ಗಂಗೆ ಇಲ್ಲಿ ಬರ್ತಾಳೆ ಅನ್ನೋದು ಒಂದು ಪ್ರತೀತಿ ಇದೆ ಸೊ ಇಲ್ಲಿ ಆ ಒಂದು ಕಾಶಿಯ ಗಂಗೆಯ ನೀರನ್ನು ನಾವಿವತ್ತು ಇಲ್ಲಿ ಬರ್ತಿದ್ದಂಗೆ ಫಸ್ಟ್ ಕುಡಿಲಿಕ್ಕೆ ಕೊಡ್ತಾರೆ ನಾವು ಕುಡ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ನೀರು ಯಾವಾಗಲೂ ಅಂದರೆ ಹನ್ನೆರಡು ತಿಂಗಳು ಕೂಡ ನಿಮಗೆ ನೀರು ಯಾವಾಗಲೂ ಬರ್ತಾ ಇರುತ್ತೆ ಇಲ್ಲಿ ಅಲ್ಲಿ ಮುಂದೆ ನಿಮಗೊಂದು ಕೊಳ ಇದೆ ನೋಡಿ ಆ ಕೊಳದಲ್ಲಿ ನೀರು ಯಾವಾಗಲೂ ಇರುತ್ತೆ ಅಲ್ಲಿ ಪಕ್ಕದಲ್ಲಿ ಅಲ್ಲಿಯಿಂದ ನೀರು ಹರಿದು ಬರ್ತಾ ಇರುತ್ತೆ ಸೊ ಆ ನೀರು ಈ ಕೊಳ ತುಂಬಿದ ತಕ್ಷಣ ನಿಲ್ಲುತ್ತಂತೆ ಸೊ ನೋಡಿ ಇದೆಷ್ಟು ವಿಶೇಷ ಅಲ್ವಾ ಈ ನೀರನ್ನು ನಿಮಗೆ ಅವರು ಬಿಂದಿಗೆಯಲ್ಲಿ ಎತ್ತಿ ನಿಮಗೆ ಕುಡಿಲಿಕ್ಕೆ ಕೊಡ್ತಾರೆ ಸೊ ಇದು ಕುಡಿದ್ರೆ ಇದು ಔಷಧಿ ಗುಣ ಇರ್ತಕ್ಕಂಥ ಒಂದು ನೀರು ಅಂತ ಹೇಳ್ತಾರೆ ಸೊ ಈ ನೀರನ್ನು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಕೂಡ ಇಲ್ಲಿ ಜನರ ಒಂದು ನಂಬಿಕೆ ನೋಡಿ ನಿಸರ್ಗದ ಮಡಿಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ರಾಮೇಶ್ವರ ದೇವಸ್ಥಾನದ ಹಿಂದೆ ಇರತಕ್ಕಂಥ ಬೆಟ್ಟ ನೋಡಿ ಶ್ರೀರಾಮ ಬಂದು ಇಲ್ಲಿ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದರು ಅನ್ನೋದು ಒಂದು ನಂಬಿಕೆ ಸೊ ಮುಂದಗಡೆ ನಿಮಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಅರಳಿ ಮರ ಇದೆ ಸೊ ಇಲ್ಲಿ ಕುತ್ಕೋಬೋದು ನೀವು ನೀವು ನಿಮಗೆ ಸಂಗಾತಿಗಳಾಗಿ ಮಂಗಗಳು ಕೂಡ ಇರುತ್ತೆ ಇಲ್ಲಿ ಸೊ ನೀವು ಏನಾದರೂ ಒಂದು ಸಿಹಿ ಖಾದ್ ಖಾದ್ಯಗಳನ್ನು ತಂದು ನೀವು ಇಲ್ಲಿ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಟ್ರಿಪ್ ಮಾಡಲಿಕ್ಕೆ ಒಂದು ಒಳ್ಳೆ ಜಾಗ ಥ್ಯಾಂಕ್ ಯು